ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಅಂದಿನ ಕಾಂಗ್ರೆಸ್ ಸರ್ಕಾರ ಆ ಹೋಬಳಿ ಕೇಂದ್ರದಲ್ಲಿ ಪ್ರಥಮ ದರ್ಜೆ ಕಾಲೇಜು ಆರಂಭಿಸಿದರೆ ಇಂದಿನ ಬಿಜೆಪಿ ಸರ್ಕಾರ ಆ ಕಾಲೇಜನ್ನು ಬೇರೆ ಜಿಲ್ಲೆಗೆ ಸ್ಥಳಾಂತರಗೊಳಿಸಿದೆ. ಸ್ಥಳಾಂತರಗೊಂಡಿರುವ ಕಾಲೇಜು ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದು ಪೊರಕೆ ಚಳುವಳಿಯನ್ನು ಕೂಡ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ರಾಮೀಣ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿ ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಹೋಬಳಿ ಕೇಂದ್ರ ತೆರಕಣಾಂಬಿಯಲ್ಲಿ 4 ಕೋಟಿ ರೂಪಾಯಿ ವೆಚ್ಚದ ಪ್ರಥಮ ದರ್ಜೆ ಕಾಲೇಜು ಆರಂಭಿಸಿತು. ಕಾಲೇಜು ಆರಂಭವಾಗುತ್ತಿದ್ದಂತೆ ಶಿಕ್ಷಣಕ್ಕೆಂದು ಬೇರೆ ಬೇರೆ ತಾಲೂಕು ಜಿಲ್ಲಾ ಕೇಂದ್ರಕ್ಕೆ ತೆರಳುತ್ತಿದ್ದ ಹೆಣ್ಣು ಮಕ್ಕಳು ಸ್ಥಳೀಯವಾಗಿ ಪದವಿ ಶಿಕ್ಷಣ ಪಡೆಯಬಹುದೆಂದು ಸಂತಸದಿಂದ ತೆರಕಣಾಂಬಿ ಕಾಲೇಜಿಗೆ ದಾಖಲಾದರು. ಆದರೆ ಈಗ ಕಾಲೇಜನ್ನು ಸ್ಥಳಾಂತರಗೊಳಿಸಿರುವ ಕಾರಣ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳ ಮಕ್ಕಳ ಶಿಕ್ಷಣಕ್ಕೆ ಕತ್ತರಿ ಹಾಕಿದಂತಾಗಿದೆ. ಕಾಲೇಜಿನಲ್ಲಿರುವ 51 ವಿದ್ಯಾರ್ಥಿಗಳಲ್ಲಿ 45 ಮಂದಿ ಹೆಣ್ಣು ಮಕ್ಕಳಿದ್ದು 6 ಜನ ಗಂಡು ಮಕ್ಕಳಿದ್ದಾರೆ. ಆದರೆ ಈಗಿನ ಸರ್ಕಾರಕ್ಕೆ ಏನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಕಾಲೇಜನ್ನು ಬೆಳಗಾವಿ ಜಿಲ್ಲೆಯ ಹಾರೋಗೇರಿಗೆ ಸ್ಥಳಾಂತರಿಸಿ ಹೊಸ ಕಾಲೇಜು ಕಟ್ಟಡದಲ್ಲಿ ಕೌಶಲ್ಯ ತರಬೇತಿ ಆರಂಭಕ್ಕೆ ತುದಿಗಾಲಲ್ಲಿ ನಿಂತಿದೆ. ಕಾಲೇಜು ಸ್ಥಳಾಂತರದಿಂದ ಸರ್ಕಾರ ಗ್ರಾಮೀಣ ವಿದ್ಯಾರ್ಥಿಗಳನ್ನು ನಡುನೀರಿನಲ್ಲಿ ಕೈಬಿಟ್ಟಂತಾಗಿದೆ. ಏಕಾಏಕಿ ಕಾಲೇಜನ್ನು ಸ್ಥಳಾಂತರಗೊಳಿಸಿರುವ ವಿಷಯ ತಿಳಿದ ವಿದ್ಯಾರ್ಥಿಗಳು ಉಳಿಸಿಕೊಳ್ಳಲು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ತೆರಕಣಾಂಬಿ ಸುತ್ತಮುತ್ತಲ ಗ್ರಾಮಸ್ಥರು, ರೈತ ಮುಖಂಡರು ವಿದ್ಯಾರ್ಥಿಗಳೊಂದಿಗೆ ಹೋರಾಟಕ್ಕಿಳಿದಿದ್ದಾರೆ. ಅಲ್ಲದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜು ಉಳಿಸಿ ಅಭಿಯಾನ ಆರಂಭಿಸಿ ಮನೆ ಮನೆಗೆ ತೆರಳಿ ಕಾಲೇಜು ಉಳಿಸುವಂತೆ ಕರಪತ್ರ ಹಂಚಿ ತಮ್ಮೊಂದಿಗೆ ಹೋರಾಟ ಮಾಡುವಂತೆ ಮನವಿ ಮಾಡಿದರು. ಡಿಗ್ರಿ ಮಾಡ್ಕೊಂಡು ಏನು ಮಾಡಬೇಕು ನೀವು, ಕೌಶಲ್ಯ ತರಬೇತಿ ಆದರೆ ಕುಲ ಕಸು ಕಳಿಬೋದು ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದೆ, ಸರ್ ಅಲ್ಲಿ ಹೋಗಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ತೇವ್ರುಗಳಲ್ಲಿ 2 ಹಸುಗಳನ್ನು ಮೇಯಿಸ್ಕೊಂಡ್ರೆ ನಮ್ಮ ಮಕ್ಕಳು ಜೀವನ ಮಾಡ್ತಾರೆ, ಮದುವೆ ಮಾಡಿ ಕಡಿಸೋ ಬೇರೆ ಕಡೆ ಹೋಗ್ತಾರೆ, ನಮ್ಮ ಮಕ್ಕಳು ಬೇರೆ ದೊಡ್ಡ ದೊಡ್ಡ ಒಂದು ನಾವು ಕೂಲಿ ನಾಲಿ ಮಾಡಿದಂಥ ಮಕ್ಕಳು, ನಮ್ಮ ಮಕ್ಕಳು ಕೆಲಸ ಕೂಲಿ ಮಾಡ್ಕೊಂಡು ನಾವು ಬೇರೆ ಜಿಲ್ಲೆ ಲೆವೆಲ್ಲಿ ರಾಜ್ಯ ಲೆವೆಲ್ಲಿ ಓದ್ಸೋಕ್ಕಾಗಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕಾಲೇಜ್ ಇದ್ದರೆ ಹಿಂದಿ ಸಚಿವರು ತಂದು ಕೊಟ್ಟಿದ್ದಾರೆ ನಮಗೆ, 13-14 ಕ್ಲಾಸ್ ಶುರು ಮಾಡಿ 17-18 ಕೊಟ್ಟಿದ್ದಾರೆ, ಕೈ ಕೊಟ್ಟಿದ್ದಾರೆ, ನಿಮ್ಗಳ ಕೈ ಕೊಟ್ಟಿದ್ದಾರೆ. ಅದು ಏನಂತ ನೀವು ಇನ್ನೂ ಗಮನಿಸಿಲ್ಲ, ಅದು ಕೊಟ್ಟು ಹೆಚ್ಚು ಕಡಿಮೆ 1.5 ವರ್ಷ ಆದ್ರೂ ನೀವು ಏನಂತ ಗಮನಿಸಿಲ್ಲ. ಕಾಲೇಜ್ ಬಗ್ಗೆನೇ ಒಂದು ಕಮಿಟಿ ಮಾಡಿ ವ್ಯವಸ್ಥೆ ಮಾಡಬೇಕಾದ್ದು ಸ್ಥಳೀಯ ಎಮ್ ಎಲ್ ಎ ಸೇರಿದ್ದು, ಅವ್ರು ಯಾವುದಾದ್ರ ಬಗ್ಗೆ ಗಮನಿಸೇ ಇಲ್ಲ. ಆ ಪಾಟಿ ಬಿಲ್ಡಿಂಗ್ 4 ಕೋಟಿ ಖರ್ಚು ಮಾಡಿರೋದನ್ನ ಅವರು ಏನು ಪರಿಗಣಿಸೇ ಇಲ್ಲ, ಬಂದು ಒಂದಿನ ವಿಜಿಟ್ ಕೊಟ್ಟು ನೋಡಿಲ್ಲ, ಏನಾಗಿದೆ ಅಂತ ಒಂದಿನ ವಿಜಿಟ್ ಕೊಟ್ಟು ನೋಡಿಲ್ಲ. ಅಂಥ ಒಂದು ಬಿಲ್ಡಿಂಗ್ನ ತಗೊಂಬಂದ್ಬಿಟ್ಟು ಇವತ್ತು ನೀವು ಅಲ್ಲಿ ಇರ್ತಕ್ಕಂಥ 51 ಮಕ್ಕಳು, 45 ಹೆಣ್ಣು ಮಕ್ಕಳು, 6 ಗಂಡು ಮಕ್ಕಳು ಈಗ ಆಲ್ರೆಡಿ ಓದ್ತಾ ಇರೋದು, ಅಷ್ಟು ಮಕ್ಕಳೇ ನೀವು ಬೀದಿ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರ ಮಾಡಿಬಿಟ್ಟಿದ್ದೀನಿ ಅಂತ ನೀವು ಹೇಳಿದ್ರಲ್ಲ, ಇದು ಸರಿನಾ ಅಂತ ನಾವು ಪ್ರಶ್ನೆ ಮಾಡಿದ್ವು. ಪ್ರಶ್ನೆ ಮಾಡಿದಾಗ ಇಲ್ಲ ಅದು ಸ್ಟ್ರೆಂತ್ ಇರಬೇಕು 100 ಅಂತ ಹೇಳಿದ್ರು. ತಿರ್ಗಿ ಮತ್ತೆ ಏನು ಹೇಳಿದ್ರು, 100 ಸ್ಟ್ರೆಂತ್ ಇರಬೇಕು ಅಂತ ಹೇಳ್ಬಿಟ್ಟು, ತಿರ್ಗಿ ಅದೊಂದು ಇಲ್ಲ, ಈ ಥರ ಆಗಿದೆ, ನಾವು ಎಲ್ಲ ಕಡೆನೂ ಶಿಕ್ಷಕರನ್ನ ಹಾಕಿ ನಾವು ಖರ್ಚು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಇದನ್ನು ನಾವು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳಿದ್ರು. ಆದರೆ ನೀವು ಬೆಂಗಳೂರು 4 ಬೇರೆ ರಾಯಭಾಗ ಲಗೆಲ್ಲ ಸೇರ್ ಮಾಡಿದಿರಲ್ಲ, ಬೆಂಗಳೂರು ಮಕ್ಕಳೇ ಡಿಗ್ರಿ ಮಾಡಬೇಕಾ, ಬೆಂಗಳೂರು ಮಕ್ಕಳೇ ಐ ಪಿ ಎಸ್ ಕೆಲಸ ಮಾಡಬೇಕಾ, ಹಳ್ಳಿ ಮಕ್ಕಳು ಮುಂದೆ ಬರಬಾರ್ದಾ, ಹಳ್ಳಿ ಮಕ್ಕಳು ಬರೀ ಕೈಗಾರಿಕೆನೇ ಮಾಡ್ಕೊಂಡಿರ್ಬೇಕಾ? ವಿದ್ಯಾರ್ಥಿಗಳು ಕಾಲೇಜು ಉಳಿಸಿಕೊಳ್ಳಲು ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಅವರನ್ನು ಅಂಗಲಾಚಿ ಬೇಡಿಕೊಂಡರು. ವಿದ್ಯಾರ್ಥಿಗಳ ಬೇಡಿಕೆಯನ್ನು ಕೇಳಿದ ಸಚಿವರು, ಡಿಗ್ರಿ ಆದಮೇಲೆ ಏನ್ ಮಾಡ್ತೀರಿ? ಅದಕ್ಕೆ ಕಾಲೇಜು ಕಟ್ಟಡದಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ಆರಂಭಿಸ್ತೀವಿ, ಅಲ್ಲಿ ನೀವು ತರಬೇತಿ ಪಡ್ಕೊಂಡು ಕೆಲಸ ಮಾಡ್ಕೊಂಡಿರಿ ಅಂದ್ರಂತೆ. ಉನ್ನತ ಶಿಕ್ಷಣ ಸಚಿವರ ಬೇಜವಾಬ್ದಾರಿ ಮಾತಿನಿಂದ
ಸಿಟ್ಟಿಗೆದಿರುವ ತೆರಕಣಾಂಬಿ ಕಾಲೇಜು ವಿದ್ಯಾರ್ಥಿಗಳು ಸಿಎಂ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಕಾಲೇಜನ್ನು ಉಳಿಸಿಕೊಡುವಂತೆ ಮನವಿ ಮಾಡಿದರು. ನಿರಂತರವಾಗಿ ಕಾಲೇಜು ಉಳಿಸ್ಕೊಳ್ಳೋಕೆ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ತನಕನೂ ಸಹ ನಾವು ನಮ್ಮ ತೆರಕಣಾಂಬಿಯಲ್ಲೇ ಮೂರು ನಿರಂತರವಾಗಿ ಹೋರಾಟ ಮಾಡಿದ್ವಿ. ಎರಡು ದಿನ ಯಾವುದೇ ಪ್ರತಿಭಟನಾ ಸ್ಥಳಕ್ಕೆ ಯಾರೂ ಸಹ ಬರನೇ ಇಲ್ಲ. ಅದೇ ರೀತಿ ಮೂರನೇ ದಿನಕ್ಕೆ ಬಂದರು, ಶಾಸಕರು ಬಂದರು. ನಾವು ಬೆಂಗಳೂರಿಗೆ ನಿಯೋಗ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಅಶ್ವತ್ಥನಾರಾಯಣ ಸರ್ ಅವ್ರ ಹತ್ರ ಕರ್ಕೊಂಡೋಗಿ ಕರ್ಕೊಂಡು ನೋಡಿದ್ರು ಸರ್. ಅಲ್ಲಿ ಅವರು ನಾವು ಹಿಂಗೆ ನಮ್ಮ ಕಾಲೇಜು ವರ್ಗಾವಣೆ ಆಗಿದೆ, ನಮ್ಮ ಕಾಲೇಜನ್ನ ಉಳಿಸ್ಕೊಡಿ, ಎಷ್ಟು ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಇದರಿಂದ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವರು ನಿಮಗೆ ಕೌಶಲ್ಯ ತರಬೇತಿ ಕೇಂದ್ರವನ್ನು ಕೊಡ್ತೀವಿ, ಇವಾಗ ನಿರುದ್ಯೋಗ ಜಾಸ್ತಿ ಇದೆ, ನೀವು ಡಿಗ್ರಿ ಮಾಡ್ಕೊಂಡು ಏನು ಮಾಡ್ತೀರಾ, ಸಾಕ್ಷರತೆಯನ್ನು ಹೆಚ್ಚು ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಈ ರೀತಿ ಗ್ರಾಮೀಣ ಪ್ರದೇಶಗಳಿರುವಂತಹ ಕಾಲೇಜುಗಳನ್ನ ಮುಚ್ಚಿದ್ರೆ ಯಾವ ರೀತಿ ಸಾಕ್ಷರತೆ ಬೆಳವಣಿಗೆ ಆಗುತ್ತೆ? ಅಂದರೆ ಗ್ರಾಮೀಣ ಪ್ರದೇಶದವರು ನಾವು ಡಿಗ್ರಿ ಮಾಡಬಾರ್ದು, ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ಹೋಗಿ ನಾವು ಕೆಲಸ ಮಾಡಬೇಕು. ಆದರೆ ನಗರ ಪ್ರದೇಶದವರು ಅದೇ ರೀತಿ ಡಿಗ್ರಿ ಪಡೆಯದೆ ಸಹ ಅವ್ರು ಮಾಡ್ತಾರೆ ಸರ್, ಅವ್ರು ಮಾತ್ರ ಡಿಗ್ರಿ ಪಡಿಬೇಕು, ನಮ್ಮಂಥ ಗ್ರಾಮೀಣ ಪ್ರದೇಶದವರು ಡಿಗ್ರಿ ಪಡಿಬಾರ್ದು ಸರ್. ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ ಸಿಎಂ ಬಿಎಸ್ವೈ ಕಾಲೇಜನ್ನು ಉಳಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗಿದ್ದ ತೆರಕಣಾಂಬಿಯ ಪ್ರಥಮ ದರ್ಜೆ ಕಾಲೇಜನ್ನು ಬೆಳಗಾವಿಗೆ ಸ್ಥಳಾಂತರಿಸಿ ವಿದ್ಯಾರ್ಥಿಗಳನ್ನು ನಡುನೀರಿನಲ್ಲಿ ಕೈಬಿಟ್ಟಿರುವ ಸರ್ಕಾರದ ಕ್ರಮ ಒಪ್ಪುವಂಥದ್ದಲ್ಲ. ಏನೇ ಆಗಲಿ, ಸರ್ಕಾರ ಗ್ರಾಮೀಣ ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸಿ ಕಾಲೇಜು ಉಳಿಸಲಿ ಎನ್ನುವುದು ನಮ್ಮ ಆಶಯ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.